ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶಿಲ್ಲೊಬ್ರು ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾ ಮಾತಾಡುವಂತಹ ವಿಚಾರ ಏನು ಅಂತಂದ್ರೆ, ನಿಮ್ಮದೇ ಆದಂತಹ ಪ್ರತ್ಯೇಕವಾದಂತಹ ಬ್ಯಾಂಕ್ ಅನ್ನ ರೂಪಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸ್ನೇಹಿತರೆ, ಸಾಮಾನ್ಯವಾಗಿ ಇದು ಯಾರ್ಯಾರಿಗೆ ಉಪಯೋಗ ಆಗುತ್ತೆ ಅಂತಂದ್ರೆ, ಇತ್ತೀಚೆಗೆ ಕೆಲಸಕ್ಕೆ ಸೇರಿದಂತಹ ಒಬ್ಬ ಯುವಕರಿಗೆ ಅಥವಾ ಇತ್ತೀಚೆಗೆ ಕಾಲೇಜನ್ನು ಮುಗಿಸಿದಂತಹ ವಿದ್ಯಾರ್ಥಿಗಳಿಗೆ ಇದು ಬಹಳಷ್ಟು ಉಪಯೋಗಕಾರಿಯಾದಂತಹ ಒಂದು ವಿಷಯವಾಗುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಹಾಗೆ ಈ ಆಲ್ರೆಡಿ ಉದ್ಯೋಗದಲ್ಲಿರುವಂತಹ ಅನುಭವಿ ಜನರಿಗೂ ಸಹ ಇದು ಉಪಯೋಗ ಆಗುವಂಥದ್ದು. ಆದರೆ ಇದನ್ನು ಮೊದಲೇ ಯಾಕೆ ಮಾಡಿಲ್ಲ ಅನ್ನುವಂತಹ ಒಂದು ಚಿಂತನೆ ಸಹ ಅವರಿಗೆ ಮೂಡುತ್ತೆ ಅನ್ನೋದರಲ್ಲಿ ಅಲ್ಲಗಳೇಲಾಗೋದಿಲ್ಲ. ಏನಿದು ಪರ್ಸನಲ್ ಬ್ಯಾಂಕಿಂಗ್ ಅಂತಂದ್ರೆ, ನಮ್ಮ ಪೂರೈಕೆಗೆ ತಕ್ಕಂತಹ ಹಣವನ್ನು ಅದನ್ನು ಹೊರತುಪಡಿಸಿ ಕೂಡ ಕೆಲವು ಹಣವನ್ನು ನಾವು ಅಲ್ಲಲ್ಲಿ ಬ್ಯಾಂಕ್ಗಳಲ್ಲಿ ಅಥವಾ ಎಮರ್ಜೆನ್ಸಿ ಫಂಡ್ಗಳಲ್ಲಿ ಇಡುವಂಥ ಒಂದು ಪ್ರಕ್ರಿಯೆನೆ ನಾವು ಪರ್ಸನಲ್ ಬ್ಯಾಂಕಿಂಗ್ ಅಂತ ಹೇಳ್ಬೋದು. ಇದರಿಂದ ಏನು ಅಂತಂದ್ರೆ, ನಮಗೆ ಯಾವಾಗೆಲ್ಲ ಹಣದ ಅವಶ್ಯಕತೆ ಇದೆಯೋ ಆವಾಗ ಈ ಹಣವನ್ನು ನಾವು ತಗೊಂಡು ಬಳಸ್ಕೊಂಡು ತದನಂತರ ಅದನ್ನು ಮತ್ತೆ ಕಾಲಘಟ್ಟಕ್ಕೆ ನಮಗೆ ಯಾವಾಗ ಸಂಬಳ ಬರುತ್ತೋ ಅಥವಾ ಆದಾಯ ಗಳಿಸ್ತೀವೋ ಆ ಒಂದು ಹಣವನ್ನು ಮತ್ತೆ ಒಂದು ಶೇಕಡದಷ್ಟನ್ನು ತೆಗೆದು ಈ ಒಂದು ಬ್ಯಾಂಕಿಗೆ ಮತ್ತೆ ಉಳಿತಾಯದ ರೀತಿಯಲ್ಲಿ ಮರುಪಾವತಿ ಮಾಡುವಂಥ ಒಂದು ಪ್ರಕ್ರಿಯೆ. ಇದರಿಂದ ಏನಾಗುತ್ತೆ ಅಂತಂದ್ರೆ, ಸಾಮಾನ್ಯವಾಗಿ ನಾವು ಸಾಲ ತಗೊಳ್ಳುವಂಥ ಅವಶ್ಯಕತೆ ಬರೋದಿಲ್ಲ. ಎರಡನೇದಾಗಿ ನಾವು ಕ್ರೆಡಿಟ್ ಕಾರ್ಡಿನ ಮೊರೆ ಹೋಗಿ ಸಾಲಕ್ಕೆ ನಾವು ತಲೆ ಕೊಡುವಂತಹ ತಲೆದಂಡವನ್ನು ನೀಡುವಂತಹ ಅವಕಾಶಗಳು ಬರೋದಿಲ್ಲ. ಹಾಗೆ EMI ಯ ಒಂದು ಬಲೆಯಲ್ಲಿ ಸಿಕ್ಕಿ ನರಳುವಂತಹ ಸನ್ನಿವೇಶಗಳು ಉದ್ಭವವಾಗೋದಿಲ್ಲ. ಈಗ ನಾನು ಹಂತ ಹಂತವಾಗಿ ಹೇಗೆ ಇದನ್ನು ಮಾಡಬೇಕು ಅನ್ನೋ ವಿಚಾರನ ಹೇಳ್ತೀನಿ. ಮೊದಲನೇದಾಗಿ, ಯಾವುದೇ ಒಬ್ಬ ವಿದ್ಯಾರ್ಥಿ ಪ್ಲೇಸ್ಮೆಂಟ್ ಆಗಿ ಒಂದು ಉದ್ಯೋಗಕ್ಕೆ ಸೇರಿರ್ತಾರೋ ಅಥವಾ ಖುದ್ದಾಗಿ ತನ್ನ ಪರಿಶ್ರಮದ ಮೂಲಕ ಆ ವಿದ್ಯಾರ್ಥಿಗೆ ಒಂದು ಕೆಲಸ ದಕ್ಕಿದೆ ಅಂತ ಅಂದಾಗ, ಮೊದಲನೇ ಪ್ರಕ್ರಿಯೆ ಏನು ಅಂತಂದ್ರೆ, ಆ ವಿದ್ಯಾರ್ಥಿ ಅಥವಾ ಆ ಯುವಕ ಮೊದಲನೇದಾಗಿ ಅಥವಾ ಯುವತಿ ಮೊದಲನೇದಾಗಿ ಅವ್ರು ಏನು ಮಾಡಬೇಕು ಅಂತಂದ್ರೆ, ವೈಯಕ್ತಿಕ ಆರೋಗ್ಯ ವಿಮೆಯನ್ನು ಮಾಡಿಸ್ಕೋಬೇಕು. ವೈಯಕ್ತಿಕ ಆರೋಗ್ಯ ವಿಮೆ ಯಾಕೆ ಅಂತಂದ್ರೆ, ಈಗಿನ ಕಾಲಘಟ್ಟದಲ್ಲಿ ಯಾವ ರೀತಿಯಾಗಿ ಕೂಡ ನಮಗೆ ರೋಗಗಳು ಬರಬಹುದು, ಅದರ ಕುರಿತಾಗಿ ನಮ್ಮನ್ನು ನಾವು ಕಾಪಾಡ್ಕೊಬೇಕಾಗುತ್ತೆ. ಮೊದಲನೇದಾಗಿ ಪೇ ಯುವರ್ ಸೆಲ್ಫ್ ಅಂತ ಹೇಳ್ತಾರೆ ವಿದೇಶದಲ್ಲಿ. ಸಂಬಳ ಬಂದಾಗ ಫಸ್ಟ್ ಯು ಹ್ಯಾವ್ ಟು ಪೇ ಯುವರ್ ಸೆಲ್ಫ್ ಫಸ್ಟ್ ಅಂಡ್ ದೆನ್ ಯು ಹ್ಯಾವ್ ಟು ಥಿಂಕ್ ಅಬೌಟ್ ಎಕ್ಸ್ಪೆನ್ಸಸ್ ಅಂತ. ಅಂದ್ರೆ ಮೊದಲು ನೀವು ಹಣವನ್ನು ನಿಮಗೋಸ್ಕರ ಉಪಯೋಗಿಸೋದ ದೃಷ್ಟಿಯನ್ನು ನೀವು ಬಳಸ್ಕೊಬೇಕು, ತದನಂತರ ನೀವು ಖರ್ಚಿನ ಬಗ್ಗೆ ಚಿಂತನೆಯನ್ನು ಮಾಡಬೇಕು ಅನ್ನೋ ವಿಚಾರ. ಈ ಒಂದು ನಿಟ್ಟಿನಲ್ಲಿ ನೀವು ಏನೇನೆಲ್ಲ ಮಾಡಬಹುದು ಅನ್ನೋ ವಿಚಾರನ ಹೇಳ್ತೀನಿ. ಮೊದಲನೇದಾಗಿ ಈ ಹೆಲ್ತ್ ಇನ್ಶೂರೆನ್ಸ್ ಅಥವಾ ಆರೋಗ್ಯ ವಿಮೆನ ನೀವು ಪಡ್ಕೊಳ್ಳಿ. ಆರೋಗ್ಯ ವಿಮೆಗೆ ಒಂದು ಪ್ರೀಮಿಯಂ ಅನ್ನು ಕಟ್ಟಬೇಕಾಗುತ್ತೆ. ನಿಮ್ಮ ಒಂದು ಅವಧಿ ಏನಿದೆ, ನಿಮ್ಮ ಒಂದು ವಯಸ್ಸೇನಿದೆ, ವಯಸ್ಸು ಕಮ್ಮಿ ಆಗಿರೋದ್ರಿಂದ ಆ ಒಂದು ಪ್ರೀಮಿಯಂನ ಬೆಲೆ ಕೂಡ ಕಮ್ಮಿ ಆಗಿರುತ್ತೆ ಅನ್ನೋಂಥ ವಿಚಾರ. ಮೊದಲನೇದಾಗಿ ಈ ಒಂದು ಪ್ರೀಮಿಯಂನ ಕಟ್ಟಿದ ಬಳಿಕ ಮರು ತಿಂಗಳಿಂದನೇ, ಅಂದರೆ ಯಾವ ತಿಂಗಳು ನೀವು ಪ್ರೀಮಿಯಂನ ಭರಿಸಿರ್ತಿರೋ ಮುಂದಿನ ತಿಂಗಳಿಂದನೇ ಆ ಒಂದು ಪ್ರೀಮಿಯಂ ಮೊತ್ತ ಎಷ್ಟಿದೆ ಅಂತ ಹೇಳಿ ಅದನ್ನು 12 ಭಾಗಿಸಿ, ಅಂದರೆ ಒಂದು ವರ್ಷಕ್ಕೆ ಆ ಪ್ರೀಮಿಯಂನ ಸರಾಸರಿ ಎಷ್ಟು ಅನ್ನುವಂಥ ಬೆಲೆ ನಿಮ್ಗೆ ಗೊತ್ತಾಗುತ್ತೆ, ಅಂದರೆ ತಿಂಗಳಿಗೆ ಎಷ್ಟು ಅನ್ನೋಂಥ ಲೆಕ್ಕ ಹಾಕಿ ಆ ತಿಂಗಳಿಗೆ ತಕ್ಕಂಥ ಹಣವನ್ನು ನಿಮ್ಮ ಬಂದಂಥ ಆದಾಯದಲ್ಲಿ ಆ ಹಣವನ್ನು ತಗೊಂಡು ಒಂದು ಬ್ಯಾಂಕಿನಲ್ಲಿ ಅಥವಾ ನಿಮ್ಮ ನೀವಿಟ್ಟಂತಹ ಸೇವಿಂಗ್ಸ್ ಅಕೌಂಟ್ ಆಗಿರಲಿ ಅಥವಾ ನಿಮ್ಮ ಸ್ಯಾಲರಿ ಅಕೌಂಟೇ ಆಗಿರಲಿ, ಅದರಲ್ಲಂತೂ ಬ್ಯಾಂಕ್ RD ಮಾಡಿ ಆ RDಯಲ್ಲಿ ಈ ತಿಂಗಳಿಗೆ ಈ ಒಂದು ಮೊತ್ತವನ್ನು ಟ್ರಾನ್ಸ್ಫರ್ ಮಾಡ್ತಾ ಹೋಗಿ. ಯಾಕೆಂದ್ರೆ ಮುಂಬರುವ ವರ್ಷಗಳಲ್ಲಿ ನಿಮಗೆ ಪ್ರೀಮಿಯಂ ಕಟ್ಟಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಿಮಗೆ ಹಣ ಇಲ್ಲದೇ ಇದ್ದಾಗ ಈ RD ಮೆಚ್ಯೂರ್ ಆಗಿ ಆಟೋಮೆಟಿಕ್ ಆಗಿ ಬರುತ್ತೆ, ಬಂದಂಥ RDಗೆ ತಕ್ಕಂತೆ ಹಣವನ್ನು ತಗೊಂಡು ನೀವು ಆ ಪ್ರೀಮಿಯಂನ ಭರಿಸ್ತಾ ಹೋಗ್ಬೋದು ಅನ್ನುವಂಥ ವಿಚಾರ. ಮೊದಲು ನೀವು ಆರೋಗ್ಯ ವಿಮೆನ ಮಾಡ್ತೀರಾ, ಬ್ಯಾಂಕ್ RDನ ಮಾಡ್ತೀರಾ. ಇದರ ನಂತರದಲ್ಲಿ ಏನು ಮಾಡಬೇಕು ಅಂತಂದರೆ, ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡಬೇಕು. ಎಮರ್ಜೆನ್ಸಿ ಫಂಡ್ ಅಂದರೆ ಏನು, ತುರ್ತು ಪರಿಸ್ಥಿತಿಗೆ ಬೇಕಾದಂಥ ಒಂದು ನಿಧಿ, ಅದನ್ನು ನಾವು ಎಮರ್ಜೆನ್ಸಿ ಫಂಡ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಮೊದಲನೇ ಬಾರಿಗೆ ನೀವು ಉದ್ಯೋಗಕ್ಕೆ ಹೋಗಿದ್ದೀರಾ ಅಂದರೆ ಇದು 6 ಮೊತ್ತದ ಒಂದು ಸಂಬಳ ಅಂತ ಅನ್ಕೊಬೋದು. ನೀವು 6 ತಿಂಗಳಿಗೆ ನೀಡುವಂಥ ಒಂದು ತಿಂಗಳ ಸಂಬಳ ಏನಿದೆ ಅದನ್ನು 6 ಲೆಕ್ಕಾಚಾರ ಹಾಕಿದಾಗ ಎಷ್ಟು ಮೊತ್ತ ಬರುತ್ತೋ ಅದು ಒಂದು ಬ್ಯಾಂಕಿನಲ್ಲಿ ಇರಬೇಕು ಅನ್ನೋಂಥ ವಿಚಾರ. ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, ನೀವು ಪಡೆಯುವಂಥ ಸಂಬಳದ ತಕ್ಕಂತೆ ಆ ಒಂದು ಮೊತ್ತವನ್ನು 6 ಗುಣಾಕಾರ ಮಾಡಿ ಆ ಒಂದು ಮೊತ್ತವನ್ನು ತಗೊಂಡು ನೀವು ಬ್ಯಾಂಕಲ್ಲಿ ಇಡಬೇಕು. ಅದು ಸೇರಿಸಿ ಇಡೋದು ಅನ್ನೋಂಥ ವಿಚಾರ. ಈ ಒಂದು ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡೋಕ್ಕೆ ಮಿನಿಮಮ್ ಅಂದ್ರೂ ಕಡಿಮೆ ಅಂದ್ರೂ ನಿಮಗೆ 2-3 ಬೇಕೇ ಬೇಕು. ಅಥವಾ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಉಳಿತಾಯ ಮಾಡ್ತೀರಾ ಅಂದರೆ, ಆ ಉಳಿತಾಯದ ಹಣವನ್ನು ನೀವು ಎಮರ್ಜೆನ್ಸಿ ಫಂಡಿಗೆ ಹಾಕ್ತೀರಾ ಅಂದರೆ ಕನಿಷ್ಠ ಅಂದರೂ 10-11 ಬೇಕೇ ಬೇಕಾಗುತ್ತೆ. 6 ಮೊತ್ತದ ಒಂದು ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡಬೇಕು ಅಂತ. ಯಾವಾಗ ನೀವು ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡ್ತಿರೋ ತದನಂತರ ಮಾಡುವಂಥ ಒಂದು ಸ್ಥಿತಿ ಏನು ಅಂದರೆ, ತದನಂತರದ ಒಂದು ಸ್ಟೆಪ್ ಏನು ಅಂತಂದರೆ, ನೀವು ಕ್ರೆಡಿಟ್ ಕಾರ್ಡನ್ನು ಅಪ್ಲೈ ಮಾಡಬೇಕು. ಯಾಕೆ ಕ್ರೆಡಿಟ್ ಕಾರ್ಡನ್ನು ಅಪ್ಲೈ ಮಾಡಬೇಕು ಅಂದರೆ, ನಿಮಗೆ ಬಹಳಷ್ಟು ರೀತಿಯಾಗಿ ಆಫರ್ಸ್ಗಳು ಕ್ರೆಡಿಟ್ ಕಾರ್ಡ್ಗಳು ಕೊಡುತ್ತೆ. ಆಮೇಲೆ ಆ ಕ್ರೆಡಿಟ್ ಕಾರ್ಡ್ಗೆ ಒಂದು ತಕ್ಕಂಥ ಒಂದು ಅವಧಿ ಇರುತ್ತೆ. ಒಂದು 50 ಅಥವಾ 45 ಒಂದು ಕಾರ್ಡಿನ ಅವಧಿ ಇದೆ ಅಂದರೆ, ಆ ಒಂದು ಅವಧಿ ಒಳಗಡೆ ನೀವು ಯಾವುದೇ ರೀತಿಯಾಗಿ ಬಡ್ಡಿ ಕಟ್ಟುವಂಥ ಒಂದು ಗೋಜಿರೋದಿಲ್ಲ. ಆ 50 ಅಥವಾ 45 ಬಳಿಕ ನಿಮಗೆ ಬಡ್ಡಿ ಹಾಕಲಾಗುತ್ತೆ ಅನ್ನೋಂಥ ವಿಚಾರ. ಬಡ್ಡಿ ಚಕ್ರಬಡ್ಡಿ ಆಗುವಂಥ ಸಾಧ್ಯತೆಗಳು ಇದೆ. ಅದು ತುಂಬ ಆಪತ್ತಾಗುವಂಥ ಒಂದು ವಿಚಾರವೂ ಆಗಿರುತ್ತೆ. ಆದ್ದರಿಂದ ನೀವು ಅದನ್ನು ಗಮನಿಸಿಬಿಟ್ಟು ಕ್ರೆಡಿಟ್ ಕಾರ್ಡ್ಗೆ ನೀವು ಅಪ್ಲಿಕೇಶನನ್ನು ಹಾಕಿ
ಕ್ರೆಡಿಟ್ ಕಾರ್ಡ್ ನಾನು ತಗೊಂಡ ಬಳಿಕ ಯಾಕೆ ಕ್ರೆಡಿಟ್ ಕಾರ್ಡ್ ತಗೊಳ್ಳಿ ಅಂತ ಹೇಳ್ತೀನಿ ಅಂತಂದ್ರೆ, ಒಂದು ವೇಳೆ ನಿಮ್ ಕೈಯಲ್ಲಿ ಡ್ಯೂ ಕಟ್ಟಕ್ ಆಗ್ಲಿಲ್ಲ ಅಂತ ಅಂದಾಗ, ಅಥವಾ ಸೆಟಲ್ಮೆಂಟ್ ಮಾಡ್ತಾ ಇದ್ದೀರಾ, ಸೆಟಲ್ಮೆಂಟ್ ಡೇಟ್ ಆಗಿರುತ್ತೆ 45 ದಿನದ ಅವಧಿಯಲ್ಲಿ ಏನಾಗುತ್ತೆ ಅಂದ್ರೆ, ಮೊದಲು 15 ದಿನ ಅಥವಾ 20ನೇ ದಿನಕ್ಕೆ ಒಂದು ಸೆಟಲ್ಮೆಂಟ್ ಡೇಟ್ ಅಂತ ಒಂದು ಇರುತ್ತೆ, ಅದರಲ್ಲಿ ನಿಮಗೆ ಬಿಲ್ ಜನರೇಟ್ ಆಗುತ್ತೆ. ಬಿಲ್ ಜನರೇಟ್ ಆದ ಬಳಿಕ ಒಂದು 10-15 ದಿನದ ಒಂದು ಅವಧಿ ಇರುತ್ತೆ, ಅಷ್ಟೊಳಗಡೆ ನೀವು ಕ್ರೆಡಿಟ್ ಕಾರ್ಡ್ನ ಒಂದು ಹಣವನ್ನು ನೀವು ಪಾವತಿ ಮಾಡಬಹುದು. ಅದಕ್ಕೊಂದು ಅಂತಿಮವಾದಂಥ ದಿನವನ್ನು ನಾವು ಡ್ಯೂ ಡೇಟ್ ಅಂತ ಕರಿತೀವಿ. ಈ ಒಂದು ಡ್ಯೂ ಡೇಟಿನ ಒಳಗಡೆ ನೀವು ಸಂಪೂರ್ಣವಾಗಿ ಕ್ರೆಡಿಟ್ ಕಾರ್ಡ್ನ ಹಣವನ್ನು ನೀವು ಜಮಾ ಮಾಡುವುದು ಸೂಕ್ತ. ಆ ಜಮಾ ಮಾಡೋದಕ್ಕೆ ಒಂದು ವೇಳೆ ನಿಮ್ಮಲ್ಲಿ ಹಣ ಇಲ್ಲ ಅಂದಾಗ ಈ ಎಮರ್ಜೆನ್ಸಿ ಫಂಡಿನ ಒಂದು ಹಣ ಏನಿದೆ ಅದನ್ನು ನೀವು ಬಳಸ್ಕೊಬಹುದು ಅಂತ ವಿಚಾರ. ಇದರಿಂದ ಏನಾಗುತ್ತೆ ಅಂದರೆ, ನೀವು ಖರ್ಚು ಮಾಡೋದೇನಿದೆ, ಆ ಖರ್ಚು ಮಾಡುವಂತಹ ಯಾವುದೇ ಒಂದು ಮೊಬೈಲ್ ರೀಚಾರ್ಜ್ ಆಗಿರ್ಬೋದು, ಇಂಟರ್ನೆಟ್ಗೆ ನೀವು ಡೇಟಾ ಪ್ಯಾಕ್ ಹಾಕೋದಾಗಿರ್ಬೋದು, ಅಥವಾ ನೀವು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟೋದಾಗಿರ್ಬೋದು, ಮನೆಗಂದಾಯ ಕಟ್ಟೋದಾಗಿರ್ಬೋದು, ಅಥವಾ ನೀರಿನ ಕಂದಾಯ ಕಟ್ಟೋದಾಗಿರ್ಬೋದು, ಯಾವುದೇ ಒಂದು ಬಿಲ್ಸನ್ನು ನೀವು ಪೇ ಮಾಡ್ತೀರಾ ಅಂತಂದ್ರೂ ಸಹ, ಗ್ಯಾಸಿನ ಒಂದು ಬುಕ್ಕಿಂಗ್ ಮಾಡೋದಾಗಿರ್ಬೋದು, ಇದರಲ್ಲಿ ನಿಮಗೆ ಡಿಸ್ಕೌಂಟ್ ಸಿಗ್ತಾ ಹೋಗುತ್ತೆ. ಮತ್ತು ಇನ್ನೊಂದು ವಿಚಾರ ಏನು ಅಂದರೆ, ಯಾವಾಗ ನೀವು ತಿಂಗಳ ಸಂಬಳವನ್ನು ಪಡೆಯಲಿಕ್ಕೆ ಶುರು ಮಾಡ್ತಿರೋ, ಅಂದರೆ ಕೆಲಸಕ್ಕೆ ಸೇರಿ ಮೊದಲ ತಿಂಗಳ ಸಂಬಳ ತೊಗೊಂತಿರೋ, ಆವಾಗಿಂದನೇ ನೀವು ಒಂದು ಬಜೆಟ್ ಬುಕ್ಕನ್ನು ಇಟ್ಕೊಳ್ಳೋದು ಬಹಳ ಉತ್ತಮ. ಮನೆಗೆ ಆಗುವಂಥ ಖರ್ಚುಗಳೇನು ಅಥವಾ ನಿಮ್ಮ ಸ್ವಂತ ಖರ್ಚುಗಳೇನು ಅನ್ನೋದನ್ನು ನೀವು ಖಡಾಖಂಡಿತವಾಗಿ ಅದರಲ್ಲಿ ಮೆನ್ಷನ್ ಮಾಡೋದು ಮುಖ್ಯ, ಅಥವಾ ಅದನ್ನು ಫಿಲ್ ಮಾಡೋದು ಮುಖ್ಯ. ಆವಾಗ ನಿಮಗೆ ಮಾಸಿಕ ಖರ್ಚು ಎಷ್ಟು ಅಂತ ಗೊತ್ತಾಗುತ್ತೆ. ಆ ಮಾಸಿಕ ಖರ್ಚಿಗೆ ಅನ್ವಯವಾಗಿ ನಿಮ್ಮ ಮಿಕ್ಕಿದ ಹಣ ಏನಿದೆ, ಆ ಮಿಕ್ಕಿದ ಹಣವನ್ನು ನೀವು ಎಮರ್ಜೆನ್ಸಿ ಫಂಡಿಗೆ ಹಾಕುವಂತ ಬರ್ಬೋದು ಅಂತ ವಿಚಾರ. ಮಾಸಿಕ ಖರ್ಚು ಏನಿದೆ, ಆ ಮಾಸಿಕ ಖರ್ಚು ಏನು ಅಂತ ಗೊತ್ತಾದ ಮೇಲೆ ಎಮರ್ಜೆನ್ಸಿ ಫಂಡು ಡೆವಲಪ್ ಆದ ಮೇಲೆ, ಅಂದರೆ ಬೆಳೆದ ಬಳಿಕ, ಆ ಹಣವನ್ನು ಏನು ಮಾಡ್ಬೋದು, ಎಮರ್ಜೆನ್ಸಿ ಫಂಡಲ್ಲಿರುವಂಥ ಹಣವನ್ನು ಏನು ಮಾಡ್ಬೋದು ಅಂದರೆ, ನಾನು ಹೇಳಿದಂಗೆ ಕ್ರೆಡಿಟ್ ಕಾರ್ಡಿನ ಬಿಲ್ ಪೇಮೆಂಟಿಗೆ ನೀವು ಸ್ವಲ್ಪ ಹಣವನ್ನು ಅದರಲ್ಲಿ ಉಳಿಸ್ಕೊಂಡು ಅಥವಾ ಅದನ್ನು ವರ್ಗಾವಣೆ ಮಾಡಿಕೊಂಡು ಇದರಲ್ಲಿ ನೀವು ಖರ್ಚನ್ನು ಮಾಡ್ತಾ ಹೋಗ್ಬೋದು ಕ್ರೆಡಿಟ್ ಕಾರ್ಡ್ ಮೂಲಕ ಅಂತ ವಿಚಾರ. ಇದರಿಂದ ನಿಮಗೆ ಡಿಸ್ಕೌಂಟು ಸಿಗ್ತಾ ಹೋಗುತ್ತೆ, ಒಂದು ನಿಮಗೆ ಸೇವಿಂಗ್ಸು ಜಾಸ್ತಿ ಆಗ್ತಾ ಹೋಗುತ್ತೆ, ಉಳಿತಾಯ ಆದಂಥ ಹಣವನ್ನು ಮತ್ತೆ ನೀವು ಎಮರ್ಜೆನ್ಸಿ ಫಂಡಿಗೆ ಬಿಲ್ಡ್ ಮಾಡೋಕ್ಕೂ ಅದು ಉಪಯೋಗಕಾರಿಯಾಗೂ ಇರುತ್ತೆ ಅನ್ನುವಂಥ ವಿಚಾರ. ಹಾಗೆ ಈ ಒಂದು 6 ತಿಂಗಳದ ಎಮರ್ಜೆನ್ಸಿ ಫಂಡನ್ನು ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ಗೆ, ಅನುಭವಕ್ಕೆ ತಕ್ಕಂತೆ ನೀವು ಹೆಚ್ಚಿನ ಸಂಪಾದನೆ ಮಾಡ್ತಾ ಹೋದಂಗ ಅದು ಇನ್ನೂ ನೀವು ಎಮರ್ಜೆನ್ಸಿ ಫಂಡನ್ನು ಜಾಸ್ತಿ ಮಾಡ್ಕೊತ ಹೋಗಿ. ಕೆಲವು ಬಾರಿ ನಿಮಗೆ ಇನ್ಫ್ಲೇಷನ್ ಕೂಡ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ, ಬೆಲೆ ಏರಿಕೆ ಆಗುತ್ತೆ. ಬೆಲೆ ಏರಿಕೆ ಆಗ್ತಾ ಇದೆ ಅಂದಾಗ ನೀವೇನು ಮಾಡಬೇಕು ಅಂತಂದರೆ, ಬೆಲೆ ಏರಿಕೆ ಎಷ್ಟು ಶೇಕಡದಷ್ಟು ಇದೆ ಅಂತ ನೋಡಿ ಅದಕ್ಕೆ ತಕ್ಕಂತೆ ನೀವು ಏನು ಮಾಡಬೇಕು, ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡ್ತಾ ಹೋಗಬೇಕು ಅನ್ನೋಂಥ ವಿಚಾರ. ಕೆಲವೊಬ್ಬರು 2 ವರ್ಷದ ಎಕ್ಸ್ಪೆನ್ಸಸ್ನ ಇಟ್ಕೊತಾರೆ ಎಮರ್ಜೆನ್ಸಿ ಫಂಡಲ್ಲಿ, ಕೆಲವೊಬ್ಬರು 1 ವರ್ಷದ ಒಂದು ಖರ್ಚಿನ ಮೊತ್ತ ಏನಿದೆಯೋ ಅದನ್ನು ಅವರ ಎಮರ್ಜೆನ್ಸಿ ಫಂಡಲ್ಲೂ ಕೂಡ ಇಟ್ಕೊಂಡಿರೋದನ್ನು ನಾವು ಗಮನಿಸಿರ್ತೀವಿ. ಆ ರೀತಿಯಲ್ಲಿ ನಿಮಗೆ ಒಂದು ವೇಳೆ ಮದುವೆ ಆಯಿತು ಅಂದಾಗ, ಆ ಮದುವೆ ಆದಾಗೂ ಸಹ ನಿಮ್ಮ ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ, ಸಂಸಾರವನ್ನು ನಡೆಸ್ಕೊಂಡು ಹೋಗಬೇಕು. ನಾಳೆ ಮಕ್ಕಳಾಯಿತು ಅಂದಾಗ ಕೂಡ ನಿಮ್ಮ ಮಕ್ಕಳಿಗೆ ಸೂಕ್ತವಾದಂತಹ ಶಿಕ್ಷಣಕ್ಕೆ ವೇತನ ಆಗಿರ್ಬೋದು, ಆಸ್ಪತ್ರೆ ಖರ್ಚುಗಳಾಗಿರ್ಬೋದು, ತುಂಬ ಈ ಎಕ್ಸ್ಪೆನ್ಸಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಎಕ್ಸ್ಪೆನ್ಸಸ್ನ ನೀವು ಮೀಟ್ ಮಾಡಬೇಕು ಅಂದಾಗ ನಿಮ್ಮ ಎಮರ್ಜೆನ್ಸಿ ಫಂಡನ್ನು ಸಹ ನೀವು ಜಾಸ್ತಿ ಮಾಡ್ಕೊತಾ ಹೋಗಬೇಕು. ಹಾಗೆ ನಿಮ್ಮ ಕ್ರೆಡಿಟ್ ಕಾರ್ಡಲ್ಲಿ ಇರುವಂಥ ಕ್ರೆಡಿಟ್ ಲಿಮಿಟ್ ಅನ್ನು ಸಹ ಕಾಲಕ್ಕೆ ತಕ್ಕಂತೆ ನೀವು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಮುಂದಾಗಬೇಕು ಅಂತ ವಿಚಾರ. ಇದೆಲ್ಲವೂ ಮಾಡಿದ ಬಳಿಕ ಇದಕ್ಕೆ ನಿಮಗೆ ಸರಾಸರಿಯಾಗಿ ಒಂದು 2-3 ವರ್ಷ ಅಂತೂ ಬೇಕೇ ಬೇಕು. 2-3 ವರ್ಷದ ಬಳಿಕ ನೀವು ನಿಮ್ಮ ಹಣಕಾಸಿಗೆ ಸಂಬಂಧಪಟ್ಟಂತಹ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಮುಂದಾಗಿ, ಅದರಲ್ಲಿ ಮುಖ್ಯವಾಗಿ ಮ್ಯೂಚುವಲ್ ಫಂಡನ್ನು ಹಾಕೋದಕ್ಕೆ ಮುಂದಾಡಿ ಪ್ರಯತ್ನ ಪಡಿ. ಹಾಗೆ ಬೇರೆ ಬೇರೆ ಮಲ್ಟಿಪಲ್ ಅಸೆಟ್ಸ್ಗಳು ಏನಿದೆ, ಈ ಶೇರಲ್ಲಿ ಹೂಡಿಕೆ ಮಾಡೋದಾಗಿರ್ಬೋದು, ಅಥವಾ ಬ್ಯಾಂಕಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಇಡೋದಾಗಿರ್ಬೋದು, ಬ್ಯಾಂಕಿನ RDಲಿ ಹಾಕೋದಾಗಿರ್ಬೋದು, ಹಾಗೆ ನೀವು ಪ್ರತ್ಯೇಕವಾಗಿ ಇನ್ನೊಂದು ಬ್ಯಾಂಕನ್ನು ನೀವು ಆ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿಕೊಂಡು ಅದರಲ್ಲಿ ಏನು ಮಾಡ್ಬೋದು ಅಂದರೆ RDನ ಹಾಕೊಂತ ಹೋಗಿ ಬ್ಯಾಂಕ್ RDಲಿ. ಆ RD ಮೆಚೂರ್ ಆಯಿತು ಅಂದಾಗ ಅದು ಒಂದು ವರ್ಷದ RD ಮಾಡಿಸಿ, ಸಾಮಾನ್ಯವಾಗಿ ಆ 1 ವರ್ಷದ RD ಮೆಚೂರ್ ಆಯಿತು ಅಂದಾಗ ಆ ಹಣವನ್ನು ಸೇವಿಂಗ್ಸ್ ಅಕೌಂಟಲ್ಲೇ ಹಾಕಿ ಮತ್ತೆ ಅದೇ ಮೊತ್ತವನ್ನು ನೀವು RD ಮಾಡಿಸೋಕ್ಕೆ ಹೋಗಿ. ಅವಾಗ ಬಡ್ಡಿ ಮೇಲೆ ಚಕ್ರ ಬಡ್ಡಿ ಬರಲಿಕ್ಕೆ ಶುರುವಾಗುತ್ತೆ, ಯಾಕೆಂದರೆ ಸೇವಿಂಗ್ಸ್ ಅಕೌಂಟಿಗೆ ಒಂದು ಬಡ್ಡಿ ಸಿಗುತ್ತೆ, ಅದೇ ರೀತಿ RDಗೂ ಸಹ ಒಂದು ಬಡ್ಡಿ ಇರುತ್ತೆ. ಆದ್ದರಿಂದ ನಿಮಗೆ ಡಬಲ್ ಬೆನಿಫಿಟ್ ಅನ್ನೋದು ಸಿಗ್ತಾ ಹೋಗುತ್ತೆ. ಈ ಸೇವಿಂಗ್ಸ್ ಅಕೌಂಟಿಗೆ ಸರಾಸರಿಯಾಗಿ ಒಂದು 2% ಬಡ್ಡಿ ಸಿಕ್ಕಿದ್ರೆ, RDಗೆ ಒಂದು ಸರಾಸರಿ 6.5% ಸಿಕ್ತು ಅಂದರೆ ನಿಮಗೆ ಸೇಫ್ ಆಗಿ ಅಲ್ಲಿ ನಿಮಗೆ 8-9% ಅಷ್ಟು ಬಡ್ಡಿ ಸಿಗ್ತಾ ಹೋಗುತ್ತೆ ಅನ್ನೋಂಥ ವಿಚಾರ. ಆ ಬ್ಯಾಂಕಲ್ಲಿ ಆ ಬಡ್ಡಿ ದರ ಮೇಲೆ ಕೆಳಗೆ ಆಗಕ್ಕೆ ಅದಕ್ಕೆ ಅನ್ವಯವಾಗಿ ಅಲ್ಲಿ ಬಡ್ಡಿಯ ಒಂದು ಚೇಂಜಸ್ ಆಗ್ತಾ ಇರುತ್ತೆ ಶೇಕಡದಲ್ಲಿ ಅನ್ನೋಂಥ ವಿಚಾರ. ಅದನ್ನು ನೀವು ಹಾಗೆ ಅದನ್ನು ಬೆಳೆಯಲಿಕ್ಕೆ ಬಿಡಿ ಬ್ಯಾಂಕಲ್ಲಿ ಅನ್ನೋಂಥ ವಿಚಾರ. ಅದೇ ರೀತಿ ಇಲ್ಲಿ ಮ್ಯೂಚುವಲ್ ಫಂಡನ್ನು ನೀವು ಹಾಕಿ ಅಂತ ನಾನು ಹೇಳ್ತಾ ಇದ್ದೆ, ಅದರಲ್ಲೂ ಸಹ ನೀವು ಏನು ಮಾಡಿ ಅಂತಂದರೆ, 5 ಮಿನಿಮಮ್ ಅಂದರೆ 1-3 ಮ್ಯೂಚುವಲ್ ಫಂಡ್ ಹತ್ರ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಒಂದು ಇಂಡೆಕ್ಸ್ ಫಂಡ್ ಆಗಿರಲಿ, ಒಂದು ಇಕ್ವಿಟಿ ಫಂಡ್ ಆಗಿರಲಿ ಲಾರ್ಜ್ ಕ್ಯಾಪ್, ಹಾಗೆ ಒಂದು ಡೆಟ್ ಫಂಡಲ್ಲಿ ಹಾಕೋಕ್ಕೆ ಮುಂದಾಗಿ, ಒಂದು ಲಿಕ್ವಿಡ್ ಫಂಡಲ್ಲಿ ಹಾಕಿ, ಇನ್ನೊಂದು ಈ ಗೋಲ್ಡ್ ಬೀಸ್ ಅಥವಾ ETFಗಳಲ್ಲಿ ನೀವು ಹಾಕೋದಕ್ಕೆ ಮುಂದಾಗಿ. ತುಂಬ ಜನಕ್ಕೆ ಮ್ಯೂಚುವಲ್ ಫಂಡಿನ ಬಗ್ಗೆ ತುಂಬ ಜ್ಞಾನ ಇದೆ ಅಂದರೆ, ನೀವು ಎಲ್ಲರೂ ಈ ETF ಮೊರೆ ಹೋಗಿ ಅದರಲ್ಲಿ ನಿಮಗೆ ಎಕ್ಸ್ಪೆನ್ಸ್ ರೇಷ್ಯೋ ಯಾವುದು ಕಮ್ಮಿ ಇದೆ ಮತ್ತು ಯಾವುದು ಉತ್ತಮವಾದಂತಹ ಒಂದು ವ್ಯಾಲ್ಯೂ ಕೊಡುತ್ತೆ ಆ ಒಂದು ETFಗಳಿಗೆ ಹಾಕೋದಕ್ಕೂ ಸಹ ನೀವು ತೀರ್ಮಾನ ತಗೊಳ್ಳಿ. ಪ್ರಾರಂಭಿಕ ಹಂತದಲ್ಲಿ ETFಗಳಿಗೆ ಇನ್ವೆಸ್ಟ್ ಮಾಡೋದಕ್ಕೆ ಮುಂದಾಗಿ, ನಿಮಗೆ ಅನುಭವ ಬಂದ ಬಳಿಕ ನೀವು ಬೇರೆಯವರಿಗೂ ನೀವು ಹೇಳ್ಕೊಳ್ಳೋದಕ್ಕೆ ನೀವು ಮುಂದಾದಾಗ,
ಆವಾಗ ನೀವು ಮ್ಯೂಚುವಲ್ ಫಂಡಿನ ಮೊರೆ ಕೂಡ ನೀವು ಹೋಗಿ ಸೇಫ್ ಆದಂಥ ಒಂದು ರಿಟರ್ನ್ಸ್ ಬರೋದಕ್ಕೆ ನಿಮಗೆ ಅದು ನಾಂದಿ ಆಗುತ್ತೆ ಅನ್ನೋಂಥ ವಿಚಾರ. ಮ್ಯೂಚುವಲ್ ಫಂಡಲ್ಲಿ ಗಮನಿಸಬೇಕಾದಂಥ ವಿಚಾರ ಎಕ್ಸ್ಪೆನ್ಸ್ ರೇಷಿಯೋವನ್ನು ನೋಡಿ, ಎಕ್ಸ್ಪೆನ್ಸ್ ರೇಷಿಯೋ ಯಾವುದು ಕಮ್ಮಿ ಇದೆ ಅಂತ ನೋಡಿ, ಮತ್ತು ಆವರೇಜ್ ಆಗಿ 3 ವರ್ಷದ ಬೆಂಚ್ ಮಾರ್ಕ್ಗಳು ಎಷ್ಟಿದೆ ಅಂತ ನೋಡಿ, ಅದರಲ್ಲಿ ಉತ್ತಮವಾಗಿ ರಿಸಲ್ಟ್ ಕೊಟ್ಟಂಥ ಫಂಡ್ಸ್ಗೆ ಹೋಗೋದಕ್ಕೂ ಮುಂಚೆ AUM ನೋಡಿ, ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ನೋಡಿ ಎಷ್ಟಿದೆ ಅನ್ನುವಂಥ ವಿಚಾರ, ಅಂದರೆ ಆ ಮ್ಯೂಚುವಲ್ ಫಂಡಿನ ಮೊತ್ತ ಎಷ್ಟು ಅನ್ನೋಂಥ ಮಾಹಿತಿ ಕೊಡುತ್ತೆ. ಈ ಒಂದು ಮಾಹಿತಿನ ಕಲೆ ಹಾಕಿ. ಈ 5 ಮ್ಯೂಚುವಲ್ ಫಂಡಲ್ಲಿ ನೀವು SIP ಮಾಡ್ತಾ ಹೋದಂಗೂ ನಿಮಗೆ ಪ್ರತಿ 1.5 ವರ್ಷಕ್ಕೊಂದ್ಸಲ 10% ಅಷ್ಟು ಮ್ಯೂಚುವಲ್ ಫಂಡಿನ SIP ಮೊತ್ತ ಏನಿದೆ ಅದನ್ನು ಜಾಸ್ತಿ ಮಾಡಿ. ಒಂದು ವೇಳೆ ನೀವು 1,000 ರೂಪಾಯಿ ಹಾಕ್ತಾ ಇದ್ದೀರಿ ಅಂದರೆ 1 ವರ್ಷದ ಬಳಿಕ 1,100 ರೂಪಾಯಿ ಅಷ್ಟು ಹಾಕಿ. ಸೊ ಈ ಥರ ನೀವು ಅದರಲ್ಲಿ ಟಾಪ್ ಅಪ್ ಮಾಡ್ಕೊತ ಹೋಗಿ SIPsನ ಅನ್ನುವಂಥ ವಿಚಾರ. ಇದಿಷ್ಟು ನೀವು ಮಾಡಿದ್ರೇ ಸಾಕು, ಯಾವುದೇ ರೀತಿಯಾಗಿ ನೀವು ಹೆಚ್ಚಿನ ಇದರಲ್ಲಿ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ನಿಮ್ಮ ಬಾಳು ಬಂಗಾರವಾಗಿರುತ್ತೆ, ಸುಖಮಯವಾಗಿರುತ್ತೆ ಅನ್ನುವಂಥ ವಿಚಾರದಲ್ಲಿ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ರೀತಿಯಾಗಿ ಒಂದು ವೆಹಿಕಲ್ನ ಖರೀದಿ ಮಾಡಬೇಕು ಅಂತಿದ್ರೆ, ಮನೇನ ಕಟ್ಟಬೇಕು ಅನ್ನೋಂಥ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಂದಾಗ, ನೀವು ಮ್ಯೂಚುವಲ್ ಫಂಡ್ನ ಮೊರೆ ಹೋಗ್ಬಿಟ್ಟು ಹಣವನ್ನು ಕೂಡಿಟ್ಟು ಫುಲ್ ಕ್ಯಾಶ್ ಪೇಮೆಂಟ್ ಮಾಡಿ ಆ ಒಂದು ವಸ್ತುವನ್ನು ಖರೀದಿ ಮಾಡೋದಕ್ಕೆ ಮುಂದಾಗಿ ಸಾಲದ ಒಂದು ಸುಳಿಯಲ್ಲಿ ಸಿಲುಕಬೇಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ಒಂದು ವಿಷಯ ಇಷ್ಟವಾದಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ಒಂದು ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ಧನ್ಯವಾದಗಳು. ನಿಮ್ಮ ಸಂದೇಶ.